ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ಕಿಂಗ್ ವಿತ್ ಶ್ವೇತಾರಾಜ್. ನಾನಿವತ್ತು ನಿಮಗೆ ಒಂದು ಸ್ವೀಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದೇನಂತಂದರೆ ಪಾಸ್ತಾ ಖೀರ್ ಅಥವಾ ಪಾಸ್ತಾ ಪಾಯಸ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, 1 ಕಪ್ಪಷ್ಟು ಪಾಸ್ತಾ, ಸಕ್ಕರೆ, ಒಣಕೊಬ್ಬರಿ. ಇಲ್ಲಿ ನಾನು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ, ನೀವಿಲ್ಲ ಅಂತಂದರೆ ಹಾಲು, ಗಟ್ಟಿ ಹಾಲನ್ನು ಸಹ ತೊಗೋಬೋದು. ಗೋಡಂಬಿ, ಬಾದಾಮಿ, ಗಸಗಸೆ, ಏಲಕ್ಕಿ ಪೌಡರು ಮತ್ತು ತುಪ್ಪ. ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಕೊಂಡು ಅದಕ್ಕಾದ ನಂತರ ಇದಕ್ಕೆ ಪಾಸ್ತಾನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಉದುದ್ರಾಗಿ ಬೇಯುತ್ತೆ. ಅದರಿಂದ ಮತ್ತು ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ. ಇದನ್ನು ಈ ರೀತಿ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕಿದು. ಅಷ್ಟು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ನೀರನ್ನು ಬಸ್ಕೊಳ್ಳೋಣ. ಅದಾದ ನಂತರ ನಾವಿಲ್ಲಿ ಒಂದು ಪ್ಯಾನಲ್ಲಿ ಗಸಗಸೆಯನ್ನು ಬಿಸಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಸ್ಪೂನಷ್ಟು ಗಸಗಸೆಯನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಇದು ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಇವಾಗ ಇದರ ಜೊತೆಗೇ ಗೋಡಂಬಿ, ಬಾದಾಮಿ, ಒಣಕೊಬ್ಬರಿ ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ. ಇವಾಗ ರುಬ್ಕೊಂಡಿರೋದನ್ನು ನಾವು ಪಾಸ್ತಾ ಬೇಯಿಸ್ಕೊಂಡ್ವಲ್ಲ ಅದೇ ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕುದಿಸ್ಕೊಳ್ಳೋಣ. ಇವಾಗ ಇದು ಕುದ ನಂತರ ನಾವು ಇದಕ್ಕೆ ಸಕ್ಕರೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕನ್ನು ಸಹ ಹಾಕ್ತೀವಿ, ಅದರಿಂದ ನೋಡಿಕೊಂಡು ಸಕ್ಕರೆನ ಹಾಕ್ಕೊಳ್ಳಿ. ಇವಾಗ ಸಕ್ಕರೆ ಎಲ್ಲ ನೀಟಾಗಿ ಕರಗಲಿ, ಅಲ್ಲಿ ತನಕ ಇದನ್ನು ಕುದಿಸ್ಕೊಳ್ಳೋಣ ನೋಡಿ. ಇವಾಗ ಸಕ್ಕರೆ ಎಲ್ಲ ಕರಗಿದೆ, ಈ ಕನ್ಸಿಸ್ಟೆನ್ಸಿಯಲ್ಲಿರಲಿ, ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಮತ್ತು ಇವಾಗ ಇದಕ್ಕೆ ನಾವು ಬೇಯಿಸ್ಕೊಂಡಿರೋವಂಥ ಪಾಸ್ತಾನ ಸಹ ಹಾಕ್ಕೊಳ್ಳೋಣ. ಪಾಸ್ತಾನು ಸ್ವಲ್ಪ ಶುಗರ್, ಈ ಸ್ವೀಟ್ ಏನಿದೆ ಇದರಲ್ಲಿ ಸ್ವಲ್ಪ ಹೊತ್ತು ಇದು ಬೇಯಲಿ ನೋಡಿ. ಇವಾಗ ಇದು ಕುದೀತಾ ಇದೆ. ಇವಾಗ ಇದಕ್ಕೆ ನಾನಿಲ್ಲಿ 2 ದೊಡ್ಡ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ತಾ ಇದ್ದೀನಿ. ನಿಮಗೆ ಕಂಡೆನ್ಸ್ಡ್ ಮಿಲ್ಕ್ ಬೇಡ ಅಂತಂದರೆ ನೀವು ಕಾಯಿಸ್ಕೊಂಡಿರೋ ಅಂತ ಗಟ್ಟಿ ಹಾಲನ್ನು ಸಹ ಹಾಕೋಬೋದು. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಳ್ಳೋಣ. ಇದು ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ. ಮತ್ತು ಇದನ್ನು ನೀವು 2 ದಿವಸದವರೆಗೂ ಇಟ್ಕೊಂಡು ತಿನ್ಬೋದು, ಇದು ಏನೂ ಹಾಳಾಗೋದಿಲ್ಲ ನೋಡಿ. ಇದು ಕುದ ನಂತರ ಇದಕ್ಕೆ ಲಾಸ್ಟಲ್ಲಿ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ಳಿ. ಇವಾಗ ಈ ಪಾಸ್ತಾ ರೆಡಿ ಆಯಿತು. ನೀವು ಇದಕ್ಕೆ ಬೇಕಾದರೆ ತುಪ್ಪದ ಒಗ್ಗರಣೆ ಸಹ ಹಾಕ್ಕೋಬೋದು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ, ಬಟ್ ನಾನು ಇದಕ್ಕೆ ಹಾಕ್ತಾ ಇಲ್ಲ. ನೀವು ಇದನ್ನು ಸರ್ವಿಂಗ್ ಬೌಲಲ್ಲಿ ಬೇಕಾದರೆ ನಿಮಗೆ ಫೇವ್ರೇಟ್ ಆಗಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು, ಅಥವಾ ನೀವು ಇದಕ್ಕೆ ಐಸ್ ಕ್ರೀಮ್ ಸಹ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಸರ್ವ್ ಮಾಡಬೇಕಾದ್ರೇ ತುಪ್ಪ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ. ಈ ರೀತಿ ತಿಂದ್ರೂ ಸಹ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಮಾಡ್ಕೊಳ್ಳೋದು ಸಹ ತುಂಬಾ ಈಸಿ. ನೀವು ಇದನ್ನು ಯಾವುದಾದ್ರೂ ಹಬ್ಬಗಳಲ್ಲಿ, ಫಂಕ್ಷನ್ಗಳಲ್ಲಿ ಬೇಗನೆ ಮಾಡ್ಕೊಂಬಿಡ್ಬೋದು. ನಿಮಗೆ ನನ್ನ ರೆಸಿಪಿ ಈಸಿ ಅಂತ ಅನಿಸಿದ್ರೆ, ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ಈಸಿ ಆದಂತಹ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.